ಸೂರ್ಯವ್ರ ಜೊತೆ ಮಾತಾಡೋದು ಒಂದು ಬೇರೆ ಥರದ ಅನುಭವ ನನಗೆ ಯಾವ ಪರ್ಸ್ನಲಿ ನಾನು ನಾನು ನಿಮಗೆ ಹೇಳ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಹಿಂಗೆ ಕೂತ್ಕೊಳ್ಳೋದು ಇಷ್ಟ ಬಟ್ ಜನ ಬೈತಾರೆ ಸೂರ್ಯ ಸೂರ್ಯವ್ರ ಪಕ್ಕದಲ್ಲಿ ಏನು ಕೂತ್ಕೊಂಡಿದ್ದೀರಾ ಅಂತ ಜನ ಗ್ಯಾರಂಟಿ ಬೈತಾರೆ ಬ್ಯಾಡ್ ಅನ್ನೋದು ನಾವು ಹಾಕೋ ಲೇವಲ್ ಇವಾಗ ನೀವು ನೀವು ಹೇಳಿದ್ರಿಂದಲೇ ಅದು ನಮ್ಮ ಸಿನ್ಮಾನು ಹಾಗೇ ಶುರುವಾಗಿದ್ದು ಏನಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸರ್ ನಿಮ್ಮ ಸಿನಿಮಾಗಳನ್ನ ಬಟ್ ಏನೋ ಒಂದು ಇದೆ ಅಂತ ಅನ್ಸುತ್ತೆ ಯಾವಾಗಲೂ ನಮ್ಗೆ ಇಟ್ಟು ಫ್ಲಾಪ್ಗಳು ಬರೋದೇ ಇಲ್ಲ ನೀನು ಹಿಟ್ ಹಿಟ್ ತಗೊಂಡು ಇನ್ನೊಂದೇನೋ ಮಾಡ್ತಿರ್ತೀಯ ಫ್ಲಾಪ್ ತಗೊಂಡು ಕೂಡ ಇನ್ನೇನೋ ಮಾಡ್ತೀವಿ ಸ್ನೇಹಿತರ ನಮಸ್ಕಾರ ಗೌರಿ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಡೈರೆಕ್ಟರ್ಸ್ ಡೈರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶ್ ಅಕ್ಕಿ ಡೈರೆಕ್ಟರ್ಸ್ ಡೈರಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಿರ್ದೇಶಕ ಸೂರಿ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೊದಲನೇದಾಗಿ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ಓಕೆ ನಾವು ಸೂರಿ ಅವ್ರ ಜೊತೆ ಇದಕ್ಕಿಂತ ಮುಂಚೆ ಅಂದರೆ ಕಾರ್ಯಕ್ರಮ ಮಾಡಿದ್ದು ಗೌರಿಶಕ್ಕೆ ಸ್ಟುಡಿಯೋದಲ್ಲಿ ಪಾಪ್ಕಾರ್ನ್ ಮಂಕಿ ಟೈಗರ್ ಈ ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ ಅವ್ರದ್ದು ಅದಾದ ನಂತರ ಸುಮಾರು ಮೂರುವರೆ ನಾಲ್ಕು ವರ್ಷಗಳಾಗೋಯ್ತಾ ಸರ್ ಅಲ್ವಾ ಮೂರು ವರ್ಷ ಮೂರು ವರ್ಷ ಆಗೋಯಿತು ಬ್ಯಾಡ್ ಮ್ಯಾನರ್ಸ್ ಅಂತ ಸೊ ಅಭಿಷೇಕ್ ಅಂಬರೀಷ್ ಮತ್ತು ರಚಿತಾ ರಾಮ್ ಸೊ ಮುಂತಾದವರಿದ್ದಾರೆ ಈ ಸಿನಿಮಾದಲ್ಲಿ ಸೊ ಸೂರಿ ಸಿನಿಮಾಗಳು ಯಾವಾಗಲೂ ಕೂಡ ವಿದೌಟ್ ಎನಿ ಏನೋ ಎಕ್ಸ್ ಎಕ್ಸೆಪ್ಷನ್ ಕುತೂಹಲ ಹುಟ್ಟಿಸ್ತವೆ ಪ್ರತಿಯೊಬ್ಬರೂ ಕೂಡ ಏನೋ ದೇ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಇಟ್ ಯಾವ ಥರ ಇರ್ಬೋದು ಸಿನ್ಮಾ ಅಂತ ಹೇಳಿ ಒಂದು ಕುತೂಹಲ ಹುಟ್ಟಿಸ್ತವೆ ಈ ಸಿನಿಮಾ ಕೂಡ ಅದೇ ಥರ ಕುಟ್ ಕುತೂಹಲ ಹುಟ್ಟಿಸಿದೆ ಸೊ ಹೀಗಾಗಿ ನಾನು ಈ ಬಗ್ಗೆ ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ ಮತ್ತು ಸೂರ್ಯ ಅವ್ರ ಜೊತೆ ಮಾತಾಡೋದು ಒಂದು ಬೇರೆ ಥರದ ಅನುಭವ ನನಗೆ ಪರ್ಸ್ನಲಿ ಮತ್ತು ನಿಮಗೂ ಕೂಡ ಆ ಥರದ ಅನುಭವ ಅಂತ ಅನ್ಕೋತೀನಿ ಯಾಕೆಂದರೆ ಕಳೆದ ಇಂಟ್ರ್ಯೂಗಳನ್ನ ನೀವು ತುಂಬ ಇಷ್ಟಪಟ್ಟಿದಿರಿ ಸರ್ ಮೊದಲನೇದಾಗಿ ಬ್ಯಾಡ್ ಮ್ಯಾನರ್ಸ್ ನಾನು ನಾನು ನಿಮಗೆ ಹೇಳ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಹಿಂಗೆ ಕೂತ್ಕೊಳ್ಳೋದು ಇಷ್ಟ ಬಟ್ ಜನ ಬೈತಾರೆ ಏಯ್ ಸೂರ್ಯವ್ರ ಪಕ್ಕದಲ್ಲಿ ಏನು ಕೂತ್ಕೊಂಡಿದ್ದೀರಾ ಅಂತ ಜನ ಗ್ಯಾರಂಟಿ ಬೈತಾರೆ ಬಟ್ ಆ್ಯಕ್ಚುಲಿ ನನಗೆ ಹಿಂಗೆ ಕೂತ್ಕೊಂಡ್ರೆ ತಲೆ ಓಡುತ್ತೆ ಸರ್ ನನಗೆ ಗೊತ್ತಿಲ್ಲ ಅದು ಏನಂತ ಪ್ರಶ್ನೆಗಳು ಜಾಸ್ತಿ ಬರ್ತವೆ ಹಿಂಗೆ ಅಥವಾ ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಕೂತ್ಕೊಂಡ್ರೆ ಏನೋ ಒಂದು ಬರುತ್ತೆ ಹಿಂಗೆ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಇದಾಗುತ್ತೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ಬಟ್ ಈವರೆಗೂ ನಾನು ಹಿಂಗೆ ಕೂತ್ಕೊಂಡು ಪ್ರಶ್ನೆ ಕೇಳಿದ್ದೀನಿ ಸೊ ಹಿಂಗೆ ಕೂತ್ಕೊಂಡ್ರೆ ದಯವಿಟ್ಟು ಬ್ಯಾಡ್ ಮ್ಯಾನರ್ಸ್ ಅನ್ಕೋಬೇಡಿ ಅಥವಾ ಡಿಸ್ರೆಸ್ಪೆಕ್ಟ್ ಅನ್ಕೋಬೇಡಿ ಸೊ ಇದು ಒಂದು ಕಂಫರ್ಟೇಬಲ್ ಪೊಸಿಷನ್ ಅಷ್ಟೇ ಭಾಳಷ್ಟು ಜನರಿಗೆ ಬಟ್ ಎನಿವೆ ಇದೇ ಥರ ಕೂತ್ಕೊಂಡು ಪ್ರಶ್ನೆ ಕೇಳ್ತೀನಿ ಸರ್ ಬ್ಯಾಡ್ ಮ್ಯಾನರ್ಸ್ ಏನು ಸರ್ ಇದು ಬ್ಯಾಡ್ ಮ್ಯಾನರ್ಸ್ ಅದೇ ಈಗ ಶುರು ಮಾಡಿದ್ರಲ್ಲ ಈಗ ಅಂದರೆ ಏನದು ಅಂದರೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರೆ ಹೌದು ಅಥವಾ ಏನಂತ ಇವಾಗ ಟೇಬಲಲ್ಲಿ ನೀವು ಕೂತೇನಾದರೂ ತಪ್ಪಾಗಿ ಮಾತಾಡಿದ್ರೆ ಅವನಿಗೆ ಟೇಬಲ್ ಮ್ಯಾನರ್ಸ್ ಇಲ್ಲ ಟೇಬಲ್ ಮ್ಯಾನರ್ಸ್ ಇಲ್ಲ ಅಂತಾರೆ ಅಂದರೆ ಶಿಸ್ತಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಅಂದರೆ ಇದನ್ನು ಮಾಡು ಅಂದರೆ ನೀನು ಮಾಡಬೇಕು ಅಂದರೆ ಈಗ ನಾವೊಂದು ಒಂದು ಶಿಸ್ತನ್ನು ತರ್ತೀನಿ ನಿಮಗೆ ನೀನು ಅದನ್ನು ಆಚರಣೆ ಮಾಡಲಿಲ್ಲ ಅಂದರೆ ನಾನು ಮಾಡಲಿಲ್ಲ ಅಂದರೆ ವಿರೋಧದಲ್ಲಿ ಇವಾಗ ಅದು ಬ್ಯಾಡು ಹಾಗಂದ್ರೆ ನಿಮ್ಮ ಹತ್ರ ಗುಡ್ಡಿದೆ ಇಲ್ಲಿ ಬ್ಯಾಡಿದೆ ಅಂದಮೇಲೆ ಗುಡ್ ಇರಲೇಬೇಕಲ್ವಾ ಅಲ್ವಾ ಆ ಗುಡ್ಡೇನು ಅಂದಾಗ ಬ್ಯಾಡ್ಗೆ ತುಂಬ ವಿಶೇಷವಾಗಿ ಒಂದಷ್ಟು ಬರ್ತಾ ಹೋಗುತ್ತೆ ಆ್ಯಕ್ಚುಲಿ ಬ್ಯಾಡ್ನ ಸಿಕ್ಕಾಬಿಟ್ಟೆ ಮಾಡ್ತಾರೆ ಅಂದರೆ ಮಾಡ್ತಾರೆ ಮೀನ್ಸ್ ಹೇಗೆ ಹೇಳೋದು ಇವಾಗ ಇದು ಇದು ಮಾಡಿದ್ರೆ ಸರಿ ಅಂತ ಒಂದು ಬಳಗ ಇದೆ ಇವಾಗ ನೀವು ಬೆಳಗ್ಗೆ ಎದ್ದು ಈ ಈ ಟೈಮ್ಗೆದ್ದು ಎದ್ದು ಹೀಗೆ ಯೋಗ ಮಾಡಿ ಹೀಗೆ 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 ಅನ್ನೋದು ಒಂದು ಪದ್ಧತಿ ಇರುತ್ತೆ ನೀನು ಬೆಳಗ್ಗೆ ಎದ್ದು ಇನ್ನೊಂದು ಪದ್ಧತಿ ಇದೆ ಇನ್ನೆಲ್ಲೋ ಅಂದರೆ ಮೂರು ಗಂಟೆ ರಾತ್ರಿಗೆ ಬಂದು ಮಲಗಿ ಅವರು ಬೆಳಗ್ಗೆ ಎದ್ದೊಳೋದು ನಾಳೆ ಬೆಳಗಿನ ಅಂದರೆ ಹನ್ನೆರಡು ಗಂಟೆಗೋ ಒಂದು ಏನೋ ಬೇರೆ ಪದ್ಧತಿ ಈ ಪದ್ಧತಿಗಳನ್ನ ನೀವು ಸಡನ್ನಾಗಿ ಬ್ಯಾಡು ಗುಡ್ಡುಗೆ ಹೋಲಿಸ್ಬಿಟ್ರೆ ಅಂದರೆ ಈ ಈ ಗುಣವಿಶೇಷನ ಇಟ್ಬಿಟ್ರೆ ಅಂದರೆ ಇವಾಗ ಏನೋ ನಾನು ನಿಮ್ಮ ಹತ್ರ ಒಂದು ಮೆಮೊರಿ ಹೇಳಿದ್ರೆ ಅದು ಗುಡ್ಡ ಬ್ಯಾಡ ಅನ್ನೋದು ಬರುತ್ತೆ ಅದಕ್ಕೆ ಗುಡ್ ಮೆಮೊರಿ ಅಂತ ಹಾಕೋದು ಲೇಬಲ್ ಹಾಕೋದು ಹೌದು ಗುಡ್ ಬ್ಯಾಡ್ ಅನ್ನೋದು ನಾವು ಹಾಕೋ ಲೇಬಲ್ ಇವಾಗ ನೀವು ನೀವು ಹೇಳಿದ್ರಿಂದಲೇ ಅದು ನಮ್ಮ ಸಿನಿಮಾನು ಹಾಗೇ ಶುರುವಾಗಿದ್ದು ಅಂದರೆ ಇವಾಗ ಅಬೀನ್ ನೋಡಿದಾಗ ಯಾಕೆ ಬ್ಯಾಡ್ ಅಂತ ಅಂತಂದರೆ ಅಭಿಗೆ ಬಿಟ್ಟು ಬೇರೆಯವ್ರಿಗೆ ನಾನು ಆ ಟೈಟ್ಲ್ ಇಡೋಕೆ ಆಗಲ್ಲ ನೀವು ಯೋಚನೆ ಮಾಡಿ ನೋಡಿದ್ರೆ ಆ ಟೈಟ್ಲ್ ಮ್ಯಾಚ್ ಆಗುವಷ್ಟು ಅಂದರೆ ತುಂಬ ವಿಷಯಗಳಿದೆ ಅವನಲ್ಲಿ ಅಲ್ವಾ ಅಬಿಲಿ ಓಕೆ ಬ್ಯಾಡ್ ಮ್ಯಾನರ್ಸ್ ಅನ್ನೋದು ಆ ಕಾರಣಕ್ಕೆ ಅಂದರೆ ಅದೇ ಯಾಕೆ ಗುಡ್ ಮ್ಯಾನರ್ಸ್ ಆಗೋಲ್ಲ ಅದು ಗುಡ್ ಮ್ಯಾನರ್ಸ್ ಅಂತ ಹೇಳಿದರೆ ನೀವು ಬರೋಲ್ಲ ತುಂಬ ಬ್ಯಾಡನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ಬ್ಯಾಡ್ ಅಂದರೆ ಗಲಾಟೆ ನಡೀತಿದ್ರೆ ಆ ಗಲಾಟಿನ ನೋಡೋಕ್ಕೆ ಎಲ್ಲರಿಗೂ ಇಲ್ಲಿ ಲೈವ್ ಆಗಿಲ್ಲ ಕಾಣಿಸ್ ಇವಾಗ ಯುದ್ಧ ನೋಡ್ತಾ ಇದ್ದಾರೆ ಕರೆಕ್ಟ್ ಫೋನಲ್ಲಿ ಯುದ್ಧ ನೋಡ್ತಾ ಇದೀವಿ ಮ್ಯಾಚು ನೋಡ್ತಾ ಇದೀವಿ ನಾವು ಅಲ್ವಾ ಎರಡೂ ನೋಡ್ತಾ ಇದೀವಿ ಎಂಟರ್ಟೈನ್ಮೆಂಟ್ ಅಷ್ಟೇ ಅಂದರೆ ಇವಾಗ ನಾವಿಬ್ಬರು ಸೇರಿಲೊಂದು ಚಕ್ ಚೌಕಾಬಾರ ಬರ್ಕೊಂಡು ನಾವೇ ಮಾಡಿಕೊಂಡು ರೂಲ್ಸ್ ಹಾಕ್ಕೊಂಡು ನಾವೇ ಇಬ್ಬರು ಆಟ ಆಡ್ತಿರೋದು ಈ ಬದುಕು ರೂಲ್ಸ್ ಯಾರು ಮಾಡಿದ್ದು ಅಂದರೆ ನಾವೇ ಮಾಡ್ತೀವಿ ನಾವೇ ಮಾಡಿಕೊಂಡಿದ್ದು ಗುಡ್ಡು ಬೇಡ ಯಾರು ಮಾಡ್ಕೊಂಡಿದ್ದು ಅಂದರೆ ನಾವೇ ಹ್ಞೂ ಈ ಥರ ಹ್ಞೂ ಬಟ್ ಏನ್ ಆ ಶಿಷ್ಟಾಚಾರ ಅನ್ನೋದು ಅಂದರೆ ಮುಂಚೆ ಬಹುಶಃ ಮನುಷ್ಯನಿಗೆ ಮ್ಯಾನರ್ಸ್ ಇರಲಿಲ್ಲ ಗುಡ್ಡು ಇರಲಿಲ್ಲ ಬ್ಯಾಡೂ ಇರಲಿಲ್ಲ ಯಾವಾಗ ಮನುಷ್ಯ ಬೆಳೀತಾ 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 ಆ ಥರ ರೂಲ್ಸ್ಗಳನ್ನ ಮಾಡ್ದ ಮತ್ತು ಕೆಲವೊಂದು ಸಲ ಆ ರೂಲ್ಸ್ಗಳಲ್ಲಿ ತಾನೇ ಸಿಕ್ಕಾಕೊಂಡ ತಾನೇ ಸಿಕ್ಕಾಕೊಂಡು ಸತ್ತ ಕೂಡ ಆ ಥರ ಆಗಿದೆ ಅಂದರೆ ತಾನೇ ಕ್ರಿಯೇಟ್ ಮಾಡ್ಕೊಂಡ್ರ ಬಲೆಯಲ್ಲಿ ತಾನೇ ಸಿಕ್ಕಾಕೊಂಡು ಸಾಯೋಂಥದ್ದು ನಾವು ಚರಿತ್ರೆ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಸೊ ಈಗ ನಾನು ಬ್ಯಾಡ್ ಮ್ಯಾನರ್ಸ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಇದೇ ಇಪ್ಪ ಇಪ್ಪತ್ತ್ನಾಲ್ಕನೇ ತಾರೀಕು ಅಂದರೆ ನವೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಸೊ ರಿಲೀಸ್ ಆಗ್ತಾ ಇದೆ ಬ್ಯಾಡ್ ಮ್ಯಾನರ್ಸ್ ಅದರಲ್ಲಿ ಅಭಿಷೇಕ್ ಅಂಬರೀಷ್ ಮತ್ತು ರಚಿತಾ ರಾಮ್ ಮತ್ತು ಯಾರ್ಯಾರು ಇದ್ದಾರೆ ಸರ್ ಇದ್ದಾರೆ ನಮ್ಮ ಅಂದರೆ ತಾರಮ್ಮ ಇದ್ದಾರೆ ದತ್ತಣ್ಣ ಇದ್ದಾರೆ ಆಮೇಲೆ ಶರತ್ ಲೋಹಿತಾಶೂರ್ ಅವರು ಇದ್ದಾರೆ ಓಕೆ ಆ್ಯಂಡ್ ಟಗರುಲ್ ಮಾಡಿದಂಥ ಸಚ್ಚಿ ಅನ್ನೋ ಕ್ಯಾರೆಕ್ಟರ್ ಅಂಕಲ್ ಅಂತ ಮಾಡಿತ್ತಲ್ಲ ಅವರು ಇದರಲ್ಲಿ ಮಹಾರಾಜ್ ಅನ್ನೋ ಕ್ಯಾರೆಕ್ಟರ್ ಇದೆ ಓಕೆ ರೋಚಿತ್ ಮತ್ತು ತ್ರಿವಿಕ್ರಮ್ ಕಾರ್ತಿಕ್ ಅಂತ ಇನ್ನೊಂದಷ್ಟು ಹೊಸ ಬ ಹೊಸ ಹುಡುಗರದೊಂದು ಬಳಗ ಇದೆ ಹ್ಞೂ 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 ಆಮೇಲೆ ಇದೆ ತುಂಬ ಪಾತ್ರಗಳಿದೆ ಆಮೇಲೆ ಇವರು ನಮ್ಮ ಎಸ್ ಇವರು ಮಹೇಶ್ ಅವರು ಅವರ ಕಡೆಯಿಂದ ಅವನು ಪೂರ್ಣ ಅಂತ ಒಬ್ಬ ಓಕೆ ಎಸ್ ಕೆ ಉಮೇಶ್ ನನಗೆ ಸೂರ್ಯ ಇದರಲ್ಲಿ ಸರ್ದು ತುಂಬ ಇದೆ ಯಾಕೆಂದರೆ ಇದು ಅಂದರೆ ಗನ್ನಕ್ಕೆ ಸಂಬಂಧಪಟ್ಟಿರೋ ಕಥೆ ಆಗಿರೋದ್ರಿಂದ ಓಕೆ ಅಂದರೆ ಗನ್ ಮೇಕಿಂಗ್ ವಿಷಯಗಳನ್ನೇ ತುಂಬ ಹೇಳಕ್ಕೆ ಹೋಗ್ತಾ ಇರೋದ್ರಿಂದ ಉಮೇಶ್ ಸರ್ ತುಂಬ ಅಂದರೆ ಕತೆ ಶುರುವಾದಾಗ ನಾವು ಸರ್ ಹತ್ರ ತುಂಬ ವಿಷಯಗಳಿಗೆ ಭೇಟಿಯಾಗಿದ್ದು ಈ ಸಿನಿಮಾದಲ್ಲಿ ಅಂದರೆ ನನಗೆ ಅದು ಕಂಟ್ರಿಪಿಸ್ತು ಡೀಟೇಲ್ ಬೇಕಾಗಿತ್ತು ಆ ಕಾರಣಕ್ಕೆ ಸರ್ ನಾನು ತುಂಬ ಸಲ ಅಂದರೆ ಸೆಟ್ಗೂ ತುಂಬಾ ಸಲ ಬಂದಿದ್ರು ಸರ್ ಅವ್ರು ಹೇಳ್ತಾ ಇದ್ರು ನನಗೆ ತುಂಬಾ ಹೋದಾಗ ಹೌದು ಈ ಸಲ ತುಂಬಾ ಸಲ ಬಂದು ಸೆಟ್ ಅಲ್ಲಿದ್ದು ಸುಮಾರು ವಿಷಯಗಳು ಮಾತಾಡಿ ಚೆನ್ನಾಗಿತ್ತು ಹ್ಞೂ 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 ಸರ್ ನಿಮ್ಮ ಸಿನ್ಮಾ ಜರ್ನಿ ನೋಡ್ಕೊಂಡು ಬಂದರೆ ಇದು ಹನ್ನೊಂದನೇ ಸಿನ್ಮಾ ನಿಮ್ಮದು ನಿರ್ದೇಶಕನಾಗಿ ಕಥೆಗಾರನಾಗಿ ಕೂಡ ಹನ್ನೊಂದನೇದಿರ್ಬೋದು ಯಾಕಂದರೆ ಕೆಲವೊಂದು ಕಥೆಗಳು ನಿಮ್ಮ ಸಿನಿಮಾದಲ್ಲಿ ಬೇರೆಯವ್ರ ಕಥೆಗಳನ್ನ ನೀವು ತೊಗೊಂಡಿದ್ದೀರ ಸೊ ಸೂರ್ಯವರ ಪ್ರಿಸಮ್ಮಲ್ಲಿ ಏನು ಹಾಯ್ದು ಬರುತ್ತೆ ಅದು ಸೂರ್ಯವ್ರ ಸೂರ್ಯವ್ರ ಸಿನ್ಮಾ ಸೂರ್ಯವ್ರ ಸಿನ್ಮಾಗ್ ಒಂದು ಕ್ವಾಲಿಟಿ ಇದೆ ಆಮೇಲೆ ಸಿನ್ಮಾ ಸೂರ್ಯವ್ರ ಸಿನಿಮಾಗ್ ಒಂದು ಒಂದು ಕ್ಯೂರ್ಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಒಂದು ಅಟ್ರಾಕ್ಷನ್ ಇದೆ ಏನೋ ಒಂದು ಏನಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸರ್ ನಿಮ್ಮ ಸಿನಿಮಾಗಳನ್ನ ಬಟ್ ಏನೋ ಒಂದು ಇದೆ ಅಂತ ಅನ್ಸುತ್ತೆ ಯಾವಾಗಲೂ ನನಗೆ ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕ್ಕೆ ಯಾವಾಗಲೂ ಖುಷಿ ಯಾಕಂದರೆ ಏನೋ ಒಂದು ಏನೋ ಅನ್ಎಕ್ಸ್ಪ್ಲೋರ್ಡ್ ರೀಜನ್ಗಳಿಗೆ ಹೋಗಿ ಈವರೆಗೂ ನಾವು ಹೋಗದಿರುವಂಥ ಪ್ರದೇಶ ದೇಶಗಳಿಗೆ ಕಾಲಘಟ್ಟಗಳಿಗೆ ಹೋಗಿ ನಾವೇನೋ ಹುಡುಕ್ತೀವಿ ಅಂತ ನನಗನ್ಸುತ್ತೆ ಸೊ ಈ ಕಥೆ ಸುರೇಂದ್ರನಾಥ್ ಒಬ್ಬ ಕಥೆಗಾರರು ಅವರ ಮೂಲ ಅವರಿಂದ ನಿಮ್ಮ ಮೂಲಕ ಹಾಯ್ದು ಬಂದಿರುವಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತೀರ ಕಥೆ ಬಗ್ಗೆ ಮತ್ತು ಸು ಸುರೇಂದ್ರನಾಥ್ ಅವ್ರ ಬಗ್ಗೆ ಅಂದರೆ ಇದು ಐಡಿಯಾ ಶುರುವಾಗಿದ್ದು ಹೇಗೆ ಅಂದರೆ ಅಂದರೆ ನಮಗೆ ಟ್ವೆಂಟಿ ಒನ್ ಡೇಸ್ಗೆ ನಿಮಗೆ ಪಾಪ್ಕಾರ್ನು ಅಂದರೆ ಲಾಕ್ಡೌನಲ್ಲಿ ಮುಚ್ಚೋಗುತ್ತದು ಅಂದರೆ ಥಿಯೇಟ್ರ್ಗಳನ್ನ ಮುಚ್ಚುತ್ತಾರೆ ನಮಗೆ ಅದು ರನ್ನಿಂಗಲ್ಲಿದ್ದ ಟೈಮ್ ಅದು ಸಿನಿಮಾ ಅಲ್ಲಿಂದ ಮುಂದಕ್ಕೆ ಸಿನಿಮಾ ಅನ್ನೋದು ಅಂದರೆ ಒಂದು ಸಿನಿಮಾ ಇನ್ನೊಂದು ಸಿನಿಮಾನ ಹೇಗೆ ರೆಡಿ ಮಾಡುತ್ತೆ ಅನ್ನೋ ಥರ ಅಂದರೆ ನಮ್ಮ ಎಲ್ಲ ಲಾಸ್ಗಳು ಅಥವಾ ಹಿಟ್ಟಾದರೂ ನಾವು ಸಿನಿಮಾ ಮಾಡ್ತೀವಿ ಫ್ಲಾಪ್ ಆದರೂ ಸಿನಿಮಾ ಮಾಡ್ತೀವಿ ಸಿನಿಮಾ ಯಾವಾಗೂ ಹಾಗೆ ನಮಗೆ ಇಟ್ಟು ಫ್ಲಾಪ್ಗಳು ಬರೋದೇ ಇಲ್ಲ ನೀನು ಹಿಟ್ ಹಿಟ್ಟು ತೊಗೊಂಡು ಇನ್ನೊಂದೇನೋ ಮಾಡ್ತಿರ್ತೀಯ ಫ್ಲಾಪ್ ತೊಗೊಂಡು ಕೂಡ ಇನ್ನೇನೋ ಮಾಡ್ತೀವಿ ಇವಾಗ ಆ ದೃಷ್ಟಿಯಲ್ಲಿ ಓಕೆ ಅದು ಪ್ರಕೃತಿನೇ ನಮಗೆ ಒಡೆದಿದ್ದದು ಎಲ್ಲರಿಗೂ ನನಗೊಬ್ಬನಿಗೆ ಆಗಲಿಲ್ಲ ಎಲ್ಲರಿಗೂ ಅಲ್ವಾ ಹಂಗಿದ್ದಾಗ ಏನು ಮಾಡೋದು ಸರಿ ಅದರ ನಂತರ ಅಂದಾಗ ನಾನು ಅಮರ್ ನೋಡಿದ್ದೆ ಅಮರ್ ನೋಡಿದಾಗ ನನಗೆ ಆ ವಿಷಯನ ಹಂಚ್ಕೋಬೇಕು ಅಂದಾಗ ನನಗೆ ದರ್ಶನ್ ಸಾರು ಅಂದರೆ ಆ ಮನೆಯ ಆವಾಗ ನನಗೆ ತುಂಬ ಲಿಂಕ್ ಇದ್ದಿದ್ದು ಅಂದರೆ ದೊಡ್ಡ ಮನೆ ಟೈಮಲ್ಲಿ ಸುಮಲತಾ ಮೇಡಮ್ಗೆ ನಾನು ಕಾಲ್ ಎಲ್ಲ ಮಾಡೋದೆಲ್ಲ ಇತ್ತು ಅದಾದ ನಂತರ ತುಂಬ ದೊಡ್ಡ ಗ್ಯಾಪ್ ಆಗಿತ್ತು ನಾನು ಅಭಿ ಸಿನಿಮಾನ ಅಂದರೆ ನಾನು ಸತ್ಯ ಹೆಗಡೆ ಈ ಕಡೆ ನಾಗಶೇಕರು ಎಲ್ಲ ನನಗದು ತುಂಬ ಖುಷಿ ಹೋಗಿ ನೋಡಿ ಆಚೆ ಬರುವಾಗ ನಾನು ಕಾಲ್ ಮಾಡಿದ್ದೆ ದರ್ಶನ್ ಸರ್ ಕಾಲ್ ಮಾಡಿದ್ದೆ ಸರ್ ಹಿಂಗೆ ಅಂತ ಅವರು ಅವ್ರದ್ದೊಂದು ರೆಗ್ಯುಲರ್ ಟೋನಲ್ಲಿ ಅವರು ಹೇಳಿ ಡೈರೆಕ್ಟ್ರೇ ಅಂತ ಶುರು ಮಾಡಿ ನನಗೆ ಅಭಿಗೆ ಬರೀತೀನಿ ಅಂತ ಹೇಳಿದಾಗ ಮಾಡಿ ಡೈರೆಕ್ಟ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ಓಕೆ ಓಕೆ ಅದು ಹೇಳಿದ ನಂತರ ನಾವು ಶುರು ಮಾಡಿದ್ದು ತಿರ್ಗ ನನಗೆ ಅಂದರೆ ಈ ಈ ಎಲ್ಲ ನಡೀತಲ್ಲ ಈ ಏನದು ಕರೋನಾ ಈ ಥರದ್ದೆಲ್ಲ ಸಡನ್ನಾಗಿ ಸರಿ ನಾನು ಬ್ಯಾಡ್ ಮ್ಯಾನರ್ಸ್ನ ಅಭಿಗ್ ಶುರು ಮಾಡಬೇಕು ಅಂತ ಹೇಳಿ ಸುದೀರ್ಘ ಅಂದರೆ ಇದರ ಮೂಲಕ ಏನೇನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಈ ಸಿನಿಮಾನ ಸುದೀರ್ಘ ತಿರ್ಗಾ ಮಾಡೋಕೆ ಶುರು ಮಾಡೋದು ಅವರೇ ಸುಧೀರ್ ಅವರೇ ಮತ್ತೆ ಇದಕ್ಕೆ ಹಣ ಒದಗಿಸಿದ್ರು ಅದ್ರ ಜೊತೆ ಜಯಣ್ಣ ಅವರು ಅವರು ಕೆ ಕೆಪಿ ಶ್ರೀಕಾಂತ್ ಈ ಥರ ಅಂದರೆ ಒಂದು ದೊಡ್ಡ ಬಳಗನೆ ಸೇರ್ಕೊಂತು ಇಲ್ಲಿ ಏನು ಬಂತು ಅಂದ್ರೆ ನಮಗೆ ಅಂಬರೀಷಣಂಗ್ ನಾವೇನಾದರೂ ಅಂದ್ರೆ ಅಂಬರೀಷ್ ಅಣ್ಣಂಗ್ ಇವಾಗ ನಾನು ದೊಡ್ಡ ಮನೆ ಮಾಡಬೇಕಾದ್ರೆ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ದೊಡ್ಡ ಮನೆ ಹುಡುಗ ಮಾಡಬೇಕಾದ್ರೆ ಹುಡುಗ ಮಾಡಬೇಕಾದ್ರೆ ನಮಗೆ ಕೈಗೆ ಸಿಕ್ ಅಂದರೆ ವರ್ಕ್ ಜೊತೆಲಿ ಹೌದು ಅವಾಗ ಕೇಳ್ತಿದ್ದು ನಾವು ಅಂದರೆ ಆ್ಯಕ್ಟ್ ಮಾಡ್ತಾ ಮಾಡಿಸ್ತೀರಾ ಅನ್ನೋದೆಲ್ಲ ಇದ್ದಾಗ ಅಬಿಗೆ ಅವ್ರಿಗೆ ಅಷ್ಟೊಂದೆಲ್ಲ ಅವಾಗ ಇರಲಿಲ್ಲ ಸರಿಗೆ ಹಂಗೆ ಹೇಳ್ತಿರಲಿಲ್ಲ ಅವ್ನು ಏನು ಬೇಕಾದ್ರು ಮಾಡಲಿ ಅಬಿ ಅಂತ ಬಟ್ ಇವಾಗ ನಾವು ಅವ್ರಿಗೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಆ ಅದೇನಾಯಿತು ಅಂದರೆ ಅಮ್ ಅಂಬರೀಷಣನೇ ಮತ್ತೆ ನಮಗೆ ಸಿಗ್ದಂಗೆ ಅಷ್ಟು ಫೀಲ್ ಮಾಡ್ತಿದ್ದು ಅಂದರೆ ಅಬಿಲು ಆ ಗುಣಗಳಿದೆ ತುಂಬ ಅದರಿಂದ ಮ್ಯಾನರ್ಸ್ ನನಗೆ ಬೇರೆ ಒಂದು ಕ್ಯಾನೋ ಅವಾಗೆ ನಾವು ಅಂದರೆ ಕತೆ ಹೇಗೆ ಇದ್ರದ್ದು ಅಂದಾಗ ಓಕೆ ಬ್ಯಾಡ್ ಮ್ಯಾನರ್ಸ್ ಅಂದರೆ ಟೈಟ್ಲಿಗೇನೇ ಒಂದು ಪುಟ್ಟು ಲೈನ್ ಮಾಡ್ತಾ ಹೋದು ಅದನ್ನು ನಾನು ಸುರೇಂದ್ರ ಅವ್ರಿಗೆ ಹೋಗೇಳ್ದೆ ಆ ಲೈನ್ ಏನಾಗಿತ್ತು ಅಂದರೆ ಅಂದರೆ ಇವಾಗ ಓಕೆ ಬ್ಯಾಡ್ ಮ್ಯಾನರ್ಸ್ ಅಂದರೆ ಏನು ಫಸ್ಟು ಬ್ಯಾಡ್ ಮ್ಯಾನರ್ಸ್ ಅಂದರೆ ನೀವು ಅಲ್ಲಿಂದಲೇ ಶುರು ಮಾಡಿದ್ರಿ ತಿರ್ಗಾ ಕಾಲ್ ಮೇಲೆ ಕಾಲು ಹಾಕೋದು ಅಕ್ಷಿ ಹೊಡೆಯೋದು ಅಥವಾ ತುಂಬ ಏನೇನೋ ವಿಷಯಗಳಿದೆ ಅಲ್ವಾ ಅದನ್ನ ನಂತರಕ್ಕೆ ಮುಂದಕ್ಕೆ ಹೋದವು ಅಂದರೆ ನಾನು ಇವಾಗ ಈ ಪಾಪ್ಕಾರ್ನ್ ಮಂಕಿ ಟೈಗರಲ್ಲಿ ನನ್ನ ಈ ರೈಟಿಂಗ್ ಬಳಗ ಒಂದಷ್ಟು ವಿಶೇಷವಾಗಿ ಕೆಲಸ ಮಾಡ್ತಿತ್ತು ಅಂದಿವಾಗ ಅಂಬ್ರಿ ನನಗೆ ಕೆಲಸ ಮಾಡುವಾಗ ನನಗೆ ಒಂದು ಇವತ್ತಿನ ಜನ್ರೇಷನ್ದು ತುಂಬ ವಿಷಯಗಳು ಸಿಗ್ತಿತ್ತು ನನಗೆ ಯಾವಾಗ ಈ ಪಾಪ್ಕಾರ್ನಲ್ಲಿ ರೈಟ್ರಾಗಿ ಏನು ಅಂಬ್ರಿ ಅಂತ ಅಂಬ್ರಿ ಅಂತ ಅಮೃತ ವರ್ಗರು ಅಂಬ್ರಿ ಅನ್ನೋ ಹೆಸರು ಮೂಲಕ ನಾವು ತುಂಬ ವಿಷಯಗಳು ಬರಿತಾ ಹೋದರು ಅವರು ಅದರಲ್ಲಿ ಪೂರ್ತಿ ಡೈಲಾಗ್ ಎಲ್ಲ ಅಂದರೆ ಪ್ಲೇ ಎಲ್ಲ ಹಂಚ್ಕೊಂಡಿದ್ದು ನಾನು ಈ ಥಾಟ್ಗಳನ್ನ ಫಸ್ಟು ಬಿ ಬಿಟ್ಕೊಟ್ಟಿದ್ದೆ ಅಲ್ಲಿ ಅಂದರೆ ನಾವು ಒಂದು ವಿಷಯನ ಮಾಡೋಕ್ಕೆ ಹೋಗೋದು ಅಂದರೆ ಬ್ಯಾಡ್ ಮ್ಯಾನರ್ಸ್ ಅಂದರೆ ಒಂದು ಒಂದು ಲಿಸ್ಟ್ ಮಾಡೋದು ಇದರ ನಂತರ ಅಂದರೆ ಯಾವುದು ಬ್ಯಾಡ್ ಮ್ಯಾನರ್ಸ್ ಅಂದರೆ ಅಂದರೆ ಕೊನೆಗೆ ನಮಗೆ ಬಂದಿದ್ದು ಮನುಷ್ಯ ಮಾತಾಡೋದು ಈ ಮಾತು ಬ್ಯಾಡ್ ಮ್ಯಾನರ್ಸ್ ಅಂತ ಬಂತು ಈ ಮಾತು ಬ್ಯಾಡ್ ಮ್ಯಾನರ್ಸ್ ಅಂದಾಗ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಬಹುದು ಅನ್ನೋದಿತ್ತು ಯಾಕೆಂದ್ರೆ ಇವಾಗ ನಾವಿಬ್ಬರು ಮಾತಾಡೋದನ್ನ ಯಾರಾದರೂ ಕೇಳಿಸ್ಕೊಂಡ್ರೆ ಅವನು ಈ ಇಡೀ ಟಾಕಿಲ್ ಬರೋ ಒಂದಷ್ಟು ಲೈನ್ಗೆ ಅಂಡರ್ಲೈನ್ ಅವನು ಅವ್ನಿಗೆ ಇಷ್ಟ ಆಗ್ತಾ ಹೋಗುತ್ತೆ ಇವಾಗ ನೀವು ಅಷ್ಟೇ ಯಾವುದು ತಾಯಿ ತಂದೆ ಗುರು ಇನ್ಯಾರು ನಿಮ್ಗೆ ತುಂಬ ಇನ್ಸ್ಪೈರ್ ಆಗೋದು ಒಂದು ನಾಲ್ಕು ಲೈನ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ನೀವು ಮಾಡೋ ಪ್ರತಿ ಕೆಲಸದಲ್ಲೂ ಅದನ್ನು ನೀವು ಅವಾಗವಾಗ ತಂದು ಹೋಗ್ತಿರ್ತೀವಿ ಗುರು ಲೈನು ತಾಯಿ ಹೇಳಿದ್ದು ಬಂದು ಹೋಗ್ತಾ ಇರತ್ತಲ್ವಾ ಆ ಲೈನೇ ಇಂಪಾರ್ಟೆಂಟು ಯಾಕದು ನಮ್ಮಲ್ಲಿ ರೆಕಾರ್ಡ್ ಆಗಿದೆ ಓಕೆ ಓಕೆ ಇಬ್ರು ಮಾತಾಡೋವಾಗ ಇನ್ಯಾರು ಏನನ್ನೂ ಕೇಳಿಸ್ಕೊಂಡು ಹೊರಟೋದ್ರೆ ಅವನು ಅವನಿಗೆ ನಾವು ಏನನ್ನ ತಲುಪಿಸಿದ್ದು ಮಾತಿನ ಮುಖಾಂತರ ಏನು ತಲುಪ್ತು ಅಂದರೆ ಮಾತಿನ ಮುಖಾಂತರ ತುಂಬ ಯುದ್ಧಗಳನ್ನ ಸ್ಟಾಪ್ ಮಾಡ್ಬೋದು ಮಾತಿನ ಮುಖಾಂತರ ಒಬ್ಬನ್ನು ಬ್ರೈನ್ ವಾಶ್ ಮಾಡ್ಬೋದು ಮಾತಿನ ಮುಖಾಂತರ ಇಲ್ಲಿ ನಡೀತಾ ಇರೋದೇ ಒಂದು ಐಡಿಯಾನ ಒಂದು ಇವಾಗ ನಾವಿಬ್ಬರು ಮಾತಾಡ್ತಿರೋದು ಒಂದು ಐಡಿಯಾ ಅಡುಗೆ ಒಂದು ಐಡಿಯಾ ಸಿನಿಮಾ ಒಂದು ಐಡಿಯಾ ವ್ಯಾಪಾರ ಮಾಡೋದೇ ಒಂದು ಐಡ್ಯಾ ವಜ್ರದೊಂದು ಆಹಾರ ಮಾಡೋದೊಂದು ಐಡಿಯಾ ಮಾಡ್ತಿದ್ದಂಗೆ ಅದ್ರ ಬೆಲೆ ಕಟ್ಟೋಕ್ಕೆ ಶುರು ಮಾಡ್ತೀವಿ ಶೂ ಮಾಡೋದು ಒಂದು ಐಡಿಯಾ ಎಲ್ಲವೂ ಎಲ್ಲವೂ ಐಡಿಯಾ ಇಲ್ಲಿ ಸಿನಿಮಾ ಮಾಡೋದೇ ಐಡಿಯಾ ಬದುಕೋದೊಂದು ಐಡಿಯಾ ನಾನು ಹೇಳಿದ್ನಲ್ಲ ಚೌಕಬರ ಬರ್ಕೊಂಡು ನಾವಿಬ್ಬರು ಒಂದು ಗೇಮ್ ಮಾಡ್ಕೊಂಡು ಬದುಕ್ತಾ ಇದೀವಿ ಸರಿ ಹಿಂಗಿದ್ದಾಗ ಈ ಟೂಲು ಈ ಮಾತು ಅನ್ನೋ ಟೂಲು ಪ್ರಾಣಿಗಳಲ್ಲಿ ನಾವು ಕೆಲವು ಕೆಲಸಕ್ಕೆ ಟ್ರೈ ಮಾಡ್ತಾ ಇದೀವಿ ಎಳ್ಕೊಂಬಂದು ಹೇಳ್ಕೊಂಬಂದು ಅದಕ್ಕೆ ಟ್ರೀಟ್ ಮಾಡ್ತೀವಿ ಅದು ಯಾವ್ದು ಕಲಿಯುತ್ತೋ ಅದನ್ನೆಲ್ಲ ಪಳಸ್ಕೋತಾ ಇದೀವಿ ನಾಯಿ ಕಲಿಯುತ್ತೆ ಓಕೆ ಇನ್ಯಾವುದೋ ಕಲಿಯೋಲ್ಲ ಉಲ್ಟಾ ಮಾಡುತ್ತೆ ಯಾವ್ದು ಕಲಿಯುತ್ತಾ ಬಿಡೋಲ್ಲ ನಾವೆಲ್ಲದಕ್ಕೂ ಮಾತು ಹೇಳ್ಕೊಡ್ತೀವಿ ಮಾತಿನ ಮೂಲಕ ಬ್ರೈನ್ ವಾಶ್ ಮಾಡ್ತೀವಿ ತೊಗೊಂಡೋಗಿ ಎಲ್ಲಿಗೆ ಬೇಕಾದ್ರೂ ಕುರಿಸ್ತೀವಿ ಮಾತು ಮಾತು ನಿನಗೆ ಅದು ಕಾಣ್ತಿದೆಯಾ ಇದಕ್ಕೆ ಎಲ್ಲವೂ ಬ್ರೈನ್ ವಾಶ್ ಅಂದರೆ ಮಾತು ಬ್ಯಾಡ್ ಮ್ಯಾನರ್ಸ್ ಮಾತಾಡೋದು ಬ್ಯಾಡ್ ಮ್ಯಾನರ್ಸ್ ಮಾತಾಡಬಾರ್ದು ಅನ್ನೋದು ಶುರುವಾಯಿತು ಓಕೆ ಓಕೆ ಈ ಲೈನಿಂದ ಅಂದರೆ ಈ ಈ ಲೈನನ್ನ ನಾವು ಸುರೇಂದ್ರ ಸರ್ಗೆ ಹೇಳಿದಾಗ ಅವರು ಒಂದಷ್ಟು ಅಂದರೆ ಕತೆಯ ಘಟ್ಟಗಳು ಅಂತ ಕರಿತೀವಿ ತುಂಬ ಚೇಂಜಸ್ಗಳಾಗೋದು ನಾವು ಒಂದು ಆರು ತಿಂಗಳಿಗೆ ಕಥೆನ ಫಿಟ್ ಮಾಡ್ತಿದ್ದೋ ಅದನ್ನು ಒಬ್ಬ ವ್ಯಕ್ತಿ ಅದೊಂದು ಆರು ತಿಂಗಳಿಗೆ ಒಂದಷ್ಟು ವಿಷಯ ಹೇಳೋಣ ಅಂತ ಅದರಲ್ಲಿ ಈ ಇದೇನಾಗುತ್ತೆ ಅಂದರೆ ಪೊಲೀಸಲ್ಲಿ ಸತ್ಯ ಬಾಯಿ ಬಿಡಿಸೋಕ್ಕೋಸ್ಕರ ಇರೋ ವಿಧಾನಗಳು ಒಂದಷ್ಟಿದೆ ಅದರದ್ದು ಒಂದಷ್ಟು ಹೊಸಾದ ಹೇಳಿದ್ರು ಅವರು ಈಗ ಮಾಡಿದ್ರೆ ಬೇರೆ ಥರ ಓಪನ್ ಆಗುತ್ತೆ ಅನ್ನೋ ಥರದ್ದೆಲ್ಲ ಅವಾಗ ಕತೆ ನಮಗೆ ಅಂದರೆ ಓಕೆ ಗನ್ ಮೇಕಿಂಗು ಗೋಡ ಸರಿ ಇವನು ಗನ್ ಹುಡ್ಕೊಂಡು ಹೋಗ್ತಾನೆ ಗನ್ ಹುಡ್ಕೊಂಡು ಹೋದಾಗ ಏನೇನಾಗುತ್ತೆ ಸರಿ ಆಯುಧ ಒಂದು ಆಯುಧ ರೆಡಿ ಆದರೆ ಒಂದು ಆರು ಬುಲೆಟ್ ರೆಡಿ ಆದರೆ ಆರು ಕತೆ ರೆಡಿ ಆದಂಗಲ್ವಾ ನಾನು ಆರು ಬುಲೆಟ್ ರೆಡಿ ಮಾಡಿ ಅದಕ್ಕೆ ಲೋಡ್ ಮಾಡ್ತಿದ್ದೀನಿ ಅಂದರೆ ಅದು ಆರು ವಿಷಯ ಹೇಳುತ್ತೆ ಕರೆಕ್ಟ್ ಅದು ಗಾಳಿಗೆ ಹೋಗ್ಬೋದು ಇಲ್ಲ ದೇಹಕ್ಕೆ ಹೋಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಅಲ್ಲ ಆರು ಸ್ಟೋರಿ ಓಪನ್ ಆಗಿಬಿಡುತ್ತೆ ಅಂದರೆ ಆಯುಧ ರೆಡಿ ಮಾಡೋದು ಒಂದು ಐಡಿಯಾ ಏನು ಬರುತ್ತೆ ಐಡಿಯಾ ಅಂದರೆ ನಾನು ಒಂದನ್ನು ಯಾವುದನ್ನದು ತೊಗೊಂಡು ಇವಾಗ ಇದನ್ನ ತೊಗೊಂಡು ಮೊಂಡು ಮಾಡಿದ್ದೀನಿ ಚುಚ್ಕೋಬಾರ್ದು ಅಂತ ನಾನು ಅದನ್ನೇ ಶಾರ್ಪ್ ಮಾಡಿದ್ರೆ ಶಾರ್ಪ್ ಮಾಡ್ತಿದ್ದೀನಿ ಅಂದರೆ ನನ್ನ ಉದ್ದೇಶ ಒಂದು ಚುಚ್ಕೊಳಕ್ಕೆ ಇರುತ್ತೆ ನಾನು ಬೇಟೆಗೆ ಹೋಗ್ಬೇಕು ಶಾರ್ಪ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಅದು ಚುಚ್ಕೋಬೇಕು ನಾನು ಮೊಂಡು ಮಾಡ್ಕೋತೀನಿ ಅದು ಚುಚ್ಕೋಬಾರ್ದು ಅಂದರೆ ಐಡಿಯಾದಿಂದನೇ ನನ್ನ ಇಲ್ಲಿಂದ ಶುರು ಮಾಡೋಕ್ಕೆ ಹೋಗ್ತೀನಿ ಆ ಇವತ್ತು ಇವತ್ತೆಲ್ಲರೂ ನಮ್ಮನ್ನೆಲ್ಲ ನಡೆಸ್ತಾ ಇದೆ ಅಂತ ನಾನು ಇಡೀ ಇಡೀ ಕತೆ ಅಂದರೆ ಅಂಡರ್ಲೈನ್ ಮಾಡ್ತಾ ಹೋದರೆ ಈ ವಿಷಯಗಳು ಜಾಸ್ತಿ ಬರುತ್ತೆ ಅಂದರೆ ನೀವು ನಿಮ್ಮ ಐಡಿಯಾದಿಂದ ಬದುಕ್ತಾ ಇದ್ದೀರ ನೀವು ಆಲ್ರೆಡಿ ಮಾಡ್ತಿರುವಾಗ ನಾನೊಂದು ಸಿನಿಮಾ ಮಾಡೋದು ಒಂದು ಇದೊಂದು ಐಡಿಯಾ ಇಷ್ಟು ಗಂಟೆಗೆ ಎದೊಳ್ತಾನೆ ಹಿಂಗೆ ಬರೀತಾರೆ ಹೆಂಗ್ ಮಾಡ್ತಾರೆ ಅನ್ನೋದು ಅದನ್ನೇ ಯಾರಿಗೂ ಟ್ರಾನ್ಸ್ಫರ್ ಮಾಡ್ತೀವೋ ನಮ್ಮ ತಾಯಿಂದ ಅಡುಗೆನ ಕದಿತೀವಿ ಹೋದ ನಾವು ಅವ್ರು ಅಡುಗೆ ಮಾಡೋದನ್ನು ಇವಾಗ ನಿನ್ನೆ ಹೇಗೆ ಮಾಡ್ದೆ ನೀನು ಅಂತ ಕೇಳಿದ್ರೆ ಅವರು ಒಂದು ವಿಧಾನ ಹೇಳ್ತಾರೆ ಕರೆಕ್ಟ್ ಈ ವಿಧಾನದಿಂದನೇ ತಿರ್ಗ ಗುಡ್ಡು ಬ್ಯಾಡು ಬರ್ತಾರೆ ಅದು ಈ ಈ ಲೈನ್ ಇಟ್ಕೊಂಡು ಕತೆ ಮಾಡಿದಾಗ ಅವರು ಅಂದರೆ ಸುರೇಂದ್ರ ಸಾರು ಮತ್ತು ಅಂಬ್ರಿ ಸೇರಿಕೊಂಡು ನನಗೆ ಪ್ಲೇ ಸಿಗೋ ರೇಂಜ್ಗೆ ಆಯಿತು ಅಂದರೆ ಇದು ಕೂಡ ಒಂದು ರಿವರ್ಸ್ ಪ್ಲೇ ಇರೋದ್ರಿಂದ ನನಗೆ ಅದೊಂದು ಆರ್ಡ್ರ್ ಸಿಕ್ಕಿದಾಗ ಅದನ್ನು ತಗೊಂಡೋಗಿ ಅಂಬ ಅಂದರೆ ಇವಾಗ ಈ ಮಾಸ್ತಿ ಮತ್ತು ಅಂಬ್ರಿ ಅವರಿಗೆ ಇಬ್ಬರಿಗೂ ಆ ಜವಾಬ್ದಾರಿನ ಡಿವೈಡ್ ಮಾಡಿಬಿಟ್ಟು ಅಂದರೆ ಪೂರ್ತಿ ಪೊಲೀಸ್ ಪೋರ್ಷನ್ ಎಲ್ಲ ನನಗೆ ಮಾಸ್ತಿ ಒಂದಷ್ಟು ವರ್ಕ್ ಮಾಡೋದು ಈ ಕಡೆ ಗೋಡೋದೆಲ್ಲ ಒಂದಷ್ಟು ವರ್ಕ್ ಆಯಿತು ಆವಾಗೇನಾಯಿತು ನನಗೆ ಕ್ಲಿಯರ್ ಕಟ್ ಆಗಿ ಓಕೆ ನನಗೆ ನಾನು ನನ್ನ ಟ್ರಾವೆಲ್ ಇದು ನೀಟಾಗಿದೆ ಡೇಸ್ ಜಾಸ್ತಿ ಆಗುತ್ತೆ ಅನ್ನೋದಿತ್ತು ಯಾಕೆಂದರೆ ಜಾಗಕ್ಕೆ ಒರಿಜಿನಲ್ ಸನ್ನು ಆ ಜಾಗಕ್ಕೆ ಹೋಗುವಂಥದ್ದು ಕೆಲವು ಜಾಗಗಳಿತ್ತು ಆ ಕಾರಣಕ್ಕೆ ಡೇಸ್ ಒಂದಷ್ಟು ಆಗಿದೆ ನಮಗೆ ಅದು ಬಿಟ್ಟರೆ ಮೇಕಿಂಗ್ ಬೇರೆನೆ ತಿರ್ಗಾ ಅಂದರೆ ಶೇಖರ್ ಕಡೆಗೆ ಬಂದರೆ ಶೇಖರ್ದು ಪಾಪ್ಕಾರ್ನ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ ನಾನು ಅಂದರೆ ಕ್ಯಾಮ್ರಾ ವರ್ಕಲ್ಲಿ ಆ ವಿಷಯ ಹೇಳೋದರಲ್ಲಿ ಆ ಹುಡುಗನಿಗೆ ಈ ಸಲ ಆಗಿದೆ ಎಕ್ಸ್ಪೀರಿಯನ್ಸ್ ಹೇಳಿ ಬಂದರೆ ಅಂದರೆ ಕಾದು ಕಾದು ಶೂಟ್ ಮಾಡೋಕ್ಕೋದಲ್ಲ ಅವಾಗಾಗಿದ್ದು ಶೇಖರದ್ದು ಬೇರೆ ಅಂದರೆ ತೊಗೊಂತು ಕೆಲಸ ಈ ಸಲ ಅಮೃ ಅಮ್ರಿ ಅಂದರೆ ಅಮೃತ ಭಾರ್ಗವಿ ಅಂದರೆ ನಿಮ್ಮ ಅಸೋಸಿಯೇಟ್ ಆಗಿದ್ರಲ್ಲ ಲಾಸ್ಟ್ ಟೈಮ್ ಅಂದರೆ ಇವಾಗ ಪಾಪ್ಕಾನ್ ಮಂಕಿ ಟೈಬರ್ ಟೈಗರಲ್ಲಿ ನಮಗೆ ನಮ್ಮ ಗ್ರೂಪಿಗೆ ಬಂದರು ಅವರು ಅಂದರೆ ರೈಟಿಂಗ್ ಟೀಮಿಗೆ ಬಂದರು ಎಲ್ಲವೂ ಅಂದರೆ ಇವಾಗ ಟೋಟಲಿ ಎ ಟು ಝೆಡ್ ಎಲ್ಲ ಕೆಲಸನೂ ಮಾಡ್ತಿರ್ತಾರೆ ಅವರು ಅದೇ ಥರ ಅಂದರೆ ಇವಾಗ ಸ್ಕ್ರಿಪ್ಟಲ್ಲಿ ಪೂರ್ತಿ ಕಥೆಯಿಂದ ಹಿಡಿದು ಇವು ಇವಾಗೂ ಅದರ ರೂಪರೇಷೆಗಳು ಅಂದರೆ ಪೂರ್ತಿ ಕೆಲಸ ಕಲಿಯೋದು ಅಂತ ಹೇಳ್ತೀವ ನಾನು ಯೋಗರ ಜೊತೆ ಇದ್ದಾಗ ನಾವೇನು ಮಾಡ್ತಿದ್ದೋ ಯೋಗರ ಜೊತೆ ಇದ್ದಾಗ ನಮಗೆಲ್ಲ ಜವಾಬ್ದಾರಿ ಕೊಡ್ತಿದ್ದರು ಈಗ ಹಾಗೆ ನನ್ನ ಹುಡುಗರಿಗೆ ನನ್ನ ಅಬಿಗೆ ನನ್ನ ವಿಕ್ಕಿಗೆ ಸುಮಾರು ಹುಡುಗರಿಗೆ ತುಂಬ ಜವಾಬ್ದಾರಿಗಳು ಕೊಡ್ತೀವಲ್ಲ ಆ ಥರ ಇವಾಗ ಶೇಖರ್ಗೆ ತುಂಬ ಕೊಡ್ತಿದ್ದವು ನಾವು ಇವಾಗ ಶೇಖರ್ ಈಗಲೂ ಸಿ ಜಿದು ಇಡೀ ಸಿನಿಮಾದು ಸಿ ಜ ವರ್ಕ್ಗಳೆಲ್ಲ ಡಿಪಾರ್ಟ್ಮೆಂಟ್ ತೊಗೊತಾರೆ ಅವರು ಅಂದರೆ ಬರೀ ನಾನು ಕ್ಯಾಮ್ರಾ ಮಾತ್ರ ಮಾಡ್ತೀನಿ ಅಂತ ಮಾಡಲ್ಲ ಇವಾಗ ನಮಗೆ ಅಂಬ್ರಿ ಒಳಗಡೆ ಬಂದಾಗ ಪೂರ್ತಿ ಪಾಪ್ಕಾರ್ನ್ದು ಜವಾಬ್ದಾರಿ ಕೊಟ್ಟಿದ್ದು ಇಲ್ಲಿ ನನಗೆ ಏನು ಎಲ್ಪಾಯಿತು ಅಂದರೆ ಓಕೆ ಈ ಥರದ್ದು ಒಂದು ಕಮರ್ಷಿಯಲ್ ತಿರ್ಗ ಬೇರೆ ಒಂದು ಇದೆ ಆ್ಯಕ್ಷನ್ ಎಲ್ಲ ಅದು ಹೊರತುಪಡಿಸಿ ಮಾತುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಸಿನಿಮಾದ ಮಾತುಗಳು ನಿಮಗೆ ಮಾತಿನ ಮೇಲೆ ಹೋಗ್ತಿರೋದ್ರಿಂದ ನನಗೆ ಅದನ್ನ ಇಬ್ಬರು ಬರೀಬೇಕು ಅಂತ ಅನಿಸ್ತು ಅಂದರೆ ಅದು ಆ ಚೇಂಜ್ ಒಬ್ಬರು ಕಾಣಿಸ್ಬೇಕು ನನಗೆ ಪೊಲೀಸ್ ಕಡೆ ಬೇರೆ ಆಗಬೇಕು ಗೋಡಕ್ಕೆ ಬಂದ್ರೆ ಬೇರೆ ಆಗ್ಬೇಕು ಅಂದ್ರೆ ಗೋಡ ಅಂದ್ರೆ ಅದೊಂದು ಜಾಗ ಗೋವರ್ಧನ ಗಡ ಅನ್ನೋದನ್ನ ಗೋಡ ಅಂತ ಕರೀತಾರೆ ಗೋವರ್ಧನ ಗಡ ಅನ್ನೋದು ದೊಡ್ಡ ಹೆಸರು ಆ ಜಾಗನ ಗನ್ನು ಮೇಕಿಂಗ್ ಬಳಸಿ ಬಳಸಿ ಅದು ಇವಾಗ ಗೋಡ ಆಗಿದೆ ಅದು ಎಲ್ಲಿರೋದು ಅಂತ ಒಂದು ಕಾಲ್ಪನಿಕ ಓಕೆ ಅವರಂದ್ರೆ ಹಾಗೆ ದಿಸ್ ಟಿಪಿಕಲ್ ಸೂರಿ ಸರ್ ನೀವು ಇದರಲ್ಲಿ ನೀವು ಅಭಿಷೇಕ್ ಅಂಬರೀಷ್ ಬಗ್ಗೆ ಹೇಳಿದಾಗ ಅಭಿಷೇಕ್ ಅಂಬರೀಷ್ ಅವರು ಮಫ್ತಿಲೇ ಜಾಸ್ತಿ ಕಾಣಿಸ್ತಾರೆ ಪೊಲೀಸ್ ಡ್ರೆಸ್ಸಲ್ಲಿ ತುಂಬ ಕಡಿಮೆ ಕಾಣಿಸ್ತಾರಲ್ಲ ಯಾಕೆ ಅಂದರೆ ಪೊಲೀಸ್ ಮುಚ್ಚಿಡ್ತಾ ಇಲ್ಲ ನನಗೆ ಅದು ಪೊಲೀಸಿಂದ ಅಂದರೆ ಪೊಲೀಸ್ ಸಿನಿಮಾಗಳು ತುಂಬ ಬಂದಿರೋದ್ರಿಂದ ನನಗೆ ಅದಕ್ಕಿಂತ ಹೆಚ್ಚಾಗಿ ಗೋಡಾ ವಿಷಯಗಳು ಅವರು ಸೆಕೆಂಡ್ ಶೇಡ್ ಅಂತೇನಿದೆ ಅದು ಬೇರೆನೇ ಅಂತ ಅದನ್ನು ಪ್ರಮೋಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಅಷ್ಟೇ ಅಂದರೆ ಅದರಲ್ಲಿ ಏನು ಬಚ್ಚಿಟ್ಕೊಂಡು ಅಂತ ಸೊ ಈಗ ನ್ಯಾಚುರಲಿ ಅಭಿಷೇಕ್ ಅಂಬರೀಷ್ ಅವ್ರ ವಿಚಾರಕ್ಕೆ ಬಂದಿರೋದ್ರಿಂದ ಅಭಿಷೇಕ್ ಅಂಬರೀಷ್ ಅವರು ಎರಡನೇ ಸಿನಿಮಾ ಅವ್ರಿಗೂ ತುಂಬ ದೊಡ್ಡ ಗ್ಯಾಪ್ ಆಯಿತು ಅಮರ್ ಆದಮೇಲೆ ಯಾವ ನಮ್ಮಿಂದ ಅದು ನಮ್ಮಿಂದನೇ ಅಂದರೆ ಇವಾಗ ನಾವು ಶುರು ಮಾಡಿದಾಗಿಂದ ಅವರು ನಮ್ಮ ಬಿಟ್ಟು ಪಾಪ ಅವ್ರಿಗೆ ಹೋಗೋಕ್ಕಾಗ್ತಾ ಇಲ್ಲ ಆ ಮಧ್ಯದಲ್ಲಿ ನಿಮಗೆ ಕೊರೋನಾ ಬಂತು ನಿಮಗೆ ಅಂದರೆ ನಮ್ಮಲ್ಲಿ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ನಮ್ಮ ರಾಜು ಅಂತ ಒಬ್ಬ ಪ್ರೊಡ್ಯೂಸರ್ ಹೋದ್ರು ಸುದ್ದಿ ಜೊತೆ ಇದ್ದಂತ ಸ್ನೇಹಿತರು ರಾಜು ಹೋದ್ರು ಆ ಥರದ್ದು ಅಂದ್ರೆ ಇಲ್ಲಿಗೆ ಆ ಆ ಟ್ರ್ಯಾಕ್ ಹೋದ್ರೆ ಬೇರೆನೇ ಆಗುತ್ತೆ ಅಂದ್ರೆ ಸತ್ರೆ ಇಪ್ಪತ್ ಜನ ಮದುವೆಗೆ ಐವತ್ ಜನ ಅಂದ್ರೆ ಅದ್ರ ಪೀಕ್ ಅಲ್ಲೇ ಈ ಸ್ಕ್ರಿಪ್ಟ್ ಆಗಿದ್ದು ಅಂದ್ರೆ ಅನ್ಕೋಬಹುದು ಜನ ನಾನಂತೂ ಇನ್ನ ಅಂದ್ರೆ ನಮ್ಮ ಈ ಏನಂತಾರೆ ಈ ಎಲ್ಲ ಯೋಚನೆ ಮಾಡಿದ್ರೆ ನಮಗಿನ್ನೂ ಇದು ತಪ್ಪೇ ಇಲ್ಲ ಅಂದರೆ ಆ ಕರೋನದು ಒಡೆತ ತುಂಬ ಜನಕ್ಕೆ ತಪ್ಪಿಲ್ಲ ಹೌದು 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 ಆ ವಿಷಯದಲ್ಲಿ ಹೇಳಕೋದ್ರೆ ಈ ಸ್ಕ್ರಿಪ್ಟು ಕೂಡ ತುಂಬ ವಿಷಯ ಅದನ್ನು ಹೇಳಕ್ಕೆ ಹೋಗುತ್ತೆ ಅಂದರೆ ಈ ಈ ಸಿನಿಮಾ ಹೇಳುವಾಗ ನಮ್ಮ ಜನ್ರೇಷನ್ ಬಹುಶಃ ಸಾವನ್ನ ಸ್ವಲ್ಪ ತು ಅಲ್ಲ ತುಂಬ ಹತ್ತಿರದಿಂದ ನೋಡಿದ್ದು ಅಂದರೆ ಒಂದು ಹೌದು ಕೊರೋನಾ ಮೂಲಕ ಅಲ್ವಾ ಇದಕ್ಕಿಂತ ಮುಂಚೆ ನಾವು ಅಂದರೆ ನಾವು ಆರಾಮಾಗಿ ಬದುಕಿ ಆರಾಮಾಗಿ ನಾವು ನಾವು ಹೋಗ್ತಾ ಇದ್ವಿ ನಮ್ಮ ಜೀವನದಲ್ಲಿ ಬಟ್ ಅದು ತುತ್ತಂತೆ ಎದುರುಗಡೆ ಬಂದು ನಿಂತ್ಕೊಂಡಂಗಾಯಿತು ಒಂದು ಅಂದರೆ ಅನ್ನದ ಮೇಲೆ ಅಂದರೆ ಮನುಷ್ಯರ ಮೇಲೆ ಎಸ್ಪೆಷಲಿ ಫಸ್ಟು ಕೈಗೆ ತುತ್ತು ಎತ್ಕೊಂಡು ತಿನ್ನುವಾಗ ಓಕೆ ಈ ಇದನ್ನೊಬ್ಬ ರೈತ ಬೆಳೆದಿದ್ದಾನೆ ಇಷ್ಟು ದೂರದಿಂದ ಬಂದಿದೆ ಇದಕ್ಕೆ ನಾನು ಮರ್ಯಾದೆ ಕೊಡಬೇಕು ಇದನ್ನು ಚೆಲ್ಲಬಾರ್ದು ಅದಾದ ನಂತರ ನೀರಿನ ಬಗ್ಗೆ ಅದಾದಮೇಲೆ ಮನುಷ್ಯರ ಜೊತೆಗೆ ಅಂದರೆ ಇವ್ರನ್ನ ನಾನು ಭೇಟಿಯಾದರೆ ಭೇಟಿ ಆಗಬೇಕಾ ಭೇಟಿ ಆಗಬಾರ್ದಾ ಏನಕ್ಕೆ ಹಿಂಗೆ ಎಲ್ಲೋ ನಿಂತ್ಕೊಂಡಿದ್ದೀನಿ ಯಾಕೆ ಸ್ನೇಹಿತರು ಬೇಕು ಸ್ನೇಹಿತರು ಬೇಡವಾ ಇಲ್ಲಿ ಸತ್ತರ ಇಪ್ಪತ್ತು ಜನ ಅಂತ ಹೇಳ್ತಿದ್ದಾರೆ ಯಾರು ಆ ಇಪ್ಪತ್ತು ಜನ ಓಕೆ ಐವತ್ತು ಜನ ಮದುವೆಗೆ ಅಂತಿದ್ದಾರೆ ಬರ್ಕೊಂಡ್ರೆ ಐವತ್ತು ಜನ ಯಾರವರು ಓಕೆ ಸತ್ತರೆ ಇಪ್ಪತ್ತು ಜನ ಅಂತಿದ್ರಲ್ಲ ಆ ಟ್ವೆಂಟಿ ಮೆಂಬರ್ಸ್ ಯಾರು ಯಾರು ಟ್ವೆಂಟಿ ಮೆಂಬರ್ಸ್ ಬರೆಯೋಕೆ ಹೋದರೆ ಎಲ್ಲ ಫಿಲ್ಟರ್ ಆಗ್ತಾ ಹೋಗುತ್ತೆ ಅಂದರೆ ತುಂಬ ವೇಸ್ಟೇಜ್ ಹೋಗುತ್ತೆ ಲೈಫಲ್ಲಿ ಆ ಆ ಥರದೊಂದು ಎಕ್ಸ್ಪೀರಿಯೆನ್ಸು ಇಡೀ ಜಗತ್ತಿಗೆ ಅಂದ್ರೆ ಒಂದೊಂದು ಆಯಿತು ಎಲ್ಲರಿಗೂ ಒಂದೇ ರೀತಿ ಅಂತೂ ಆಗ್ಲಿಲ್ಲ ಅದು ಆದ್ರೆ ಆ ಆಟದಲ್ಲಿ ಬಚಾವಾಗಿ ಬಂದು ತಿರ್ಗಾ ನಾವು ವಾಪಸ್ ಕೂತಿರೋದೇ ಒಂದು ಬೇರೆ ತರದ್ದು ಆದರೆ ಯುದ್ಧ ಗೆದ್ದವರು ಮಾತಾಡ್ತಾ ಅದು ಕರೆಕ್ಟ್ ಅಂದ್ರೆ ಬದುಕಿನ ಒಂದು ಯುದ್ಧನ ಗೆದ್ದಿದ್ದೀವಿ ಅಲ್ಲಿ ಎಲ್ಲರೂ ಫಿಲ್ಟರ್ ಆಗಿದ್ದಾರೆ ಎಲ್ಲರೂ ತುಂಬಾ ನೇರವಾಗಿ ಗೊತ್ತಾಗ್ಬಿಟ್ಟಿದ್ದಾರೆ ಈಗ ತುಂಬಾ ನೇರವಾಗಿ ಗೊತ್ತಾಗಿದ್ದೀರಾ ಅನ್ನೋ ತರ ಅಂದರೆ ಮೊದ್ಲಿಗಿಂತ ನೀನು ಅರ್ಥ ಅದೇ ನನಗೆ ಅಂತ ಅಂದ್ರೆ ಹೇಗೆ ಅಂದರೆ ಹಣಕಾಸು ದುಡ್ಡು ಅಂತ ಬಂದಾಗ ನಿನ್ನ ಇರುವಿಕೆ ಬಂದಾಗ ನಿನ್ನ ಉಸಿರು ಅಂತ ಬಂದಾಗ ಅಲ್ಲೆಲ್ಲೋ ಕಿಟಕಿಲಿ ಅನ್ನ ಕೊಡೋದು ಅವರವ್ರಿಗೆ ನಡೀತಲ್ಲ ಅದೆಲ್ಲ ಆ ವ್ಯತ್ಯಾಸಗಳು ನೋಡಿದ ನಂತರ ಬದುಕು ಇಷ್ಟು ದೂರ ಬಂದು ಈಗ ಇನ್ನೊಂದು ಖುಷಿ ಆಗ್ತಿರೋದು ಸಮಾನ ಆಗೋಯ್ತು ತಿರ್ಗಾ ಅಂದರೆ ಅದು ಯಾವುದು ನಮಗೆ ಬಂದಿಲ್ಲ ಥರ ಆಗೈತಿಲ್ಲ ಆ ಕಾಲಘಟ್ಟ ನಂಗೆ ತುಂಬ ಖುಷಿ ಕೊಡುತ್ತೆ ಈ ಈ ಕಾಲಘಟ್ಟ ಈ ಕಾಲಘಟ್ಟ ನೋಡೋಕ್ಕೆ ತುಂಬ ತುಂಬ ಖುಷಿ ಯಾಕೆಂದ್ರೆ ವಾಪಸ್ ಬಂದು ಕುತ್ಕೊಂತಲ್ಲ ತಿರ್ಗ ಅದು ಯಾವಾಗೂ ಅಂದರೆ ಈ ಸಮಾಜಕ್ಕೆ ಬೇಕಾಗಿರೋದೇ ಅದು ತುಂಬ ನಾನು ಮಾರುಕಟ್ಟೆಗೆ ಬನ್ನಿ ಬನ್ನಿ ಅಂತ ಕರೆದು ಕರೆದು ನಾನು ಕೊಡಬೇಕಲ್ಲ ಏನಾದರೂ ಹ್ಞೂ ಅದಕ್ಕೆ ಅವು ಆ ಮೆಂಟಾಲಿಟಿ ಇದ್ದಷ್ಟು ಒಳ್ಳೆಯದು ಅಂತ ಯಾವಾಗ ಅವ್ರು ಸಂಭ್ರಮ ಅಂದರೆ ಮದುವೆಗೆ ಅಥವಾ ಎಲ್ಲದಕ್ಕೂ ಸಂಭ್ರಮವಾಗಿದ್ದಷ್ಟು ನಾನು ವ್ಯಾಪಾರ ಮಾಡೋಕ್ಕೆ ಈಸಿ ಓಕೆ 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 ಸೊ ಆ ಥರ ಸರ್ ಸೋರಿ ಸರ್ ನಾನು ಒಂದು ಸ್ವಲ್ಪ ಆಫ್ ದ ಟ್ರ್ಯಾಕ್ ಹೋಗೋದಾದರೆ